ಚಿಕ್ಕೋಡಿ ಭಾಗದ ಸಹಕಾರ ಮಹರ್ಷಿಗಳು ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿದ ಜನನಾಯಕ ಚಿಕ್ಕೋಡಿ ಪರಿಸರ ಜನರ ಆರ್ಥಿಕ ಮಟ್ಟ ಸುಧಾರಿಸಲು ಅರ್ಬನ್ ಬ್ಯಾಂಕ್ ಪ್ರಾರಂಭಿಸಿರುವ ಶ್ರೀ ಶಾಂತಪ್ಪಣ್ಣ ಮಿರ್ಜಿಯವರ 104ನೇ ಜನ್ಮ ಜಯಂತಿಯನ್ನು ಅವರ ಅಭಿಮಾನಿಗಳು ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅವರ ಸ್ವಗೃಹದಲ್ಲಿ ಆಚರಿಸಿದರು. ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕಿನ ಸಿಬ್ಬಂದಿ, ಶ್ರೀ ಗಜಲಕ್ಷ್ಮಿ ಮಿತ್ರ ಮಂಡಳಿ ಹಾಗೂ ಮಿರ್ಜಿ ಅವರ ಅಭಿಮಾನಿ ಬಳಗದಿಂದ ಶ್ರೀ ಶಾಂತಪ್ಪಣ್ಣ ಮಿರ್ಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಶಾಂತಪ್ಪಣ್ಣ ಮಿರ್ಜಿಯವರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳ ಕುರಿತು ವಿವರಿಸಿದರು. ಶಾಂತಪ್ಪಣ್ಣ ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಯಾರು ನಾವು ಸುರೇಶ್ ಅವರು ಹೇಳಿದ್ದಾರೆ. ಅವರು ಸಮಾಜದ ಬಗ್ಗೆ ಕೆಲಸ ಮಾಡಿದಂಥವರು. ಅವರು ಜೈನ ಧರ್ಮದವರಾದ ಕೂಡ ಎಲ್ಲ ಧರ್ಮದವರೊಂದಿಗೆ ವೀರ ಶೈವ ಲಿಂಗಾಯತ ಬ್ರಾಹ್ಮಣ ಮರಾಠ ಎಲ್ಲ ಸಮಾಜದವರೊಂದಿಗೆ ಬಹಳಷ್ಟು ಆತ್ಮೀಯತೆಯಿಂದ ಇರ್ತಕ್ಕಂಥವರು ಶಾಂತಪ್ಪಣ್ಣ ಮಿರ್ಜಿಯವರು. ಅವರೊಂದು ಉದ್ದೇಶ ಅಂದರೆ ಚಿಕ್ಕೋಡಿಯನ್ನು ಬೆಳೆಸಬೇಕು ಅಂತ. ಚಿಕ್ಕೋಡಿ ಪಟ್ಟಣದಲ್ಲಿ ನಾವು ನೋಡಿದಾಗ ಅವ್ರ ತಂದೆ ಹೆಸರಿನ ಸಿನಿಮಾ ಬಂದಿರ ಚಲನ ಬಂದಿರ ಹುಟ್ಟಾಕಿದಂಥವ್ರು. ಆಮೇಲೆ ಒಂದು ವೃದ್ಧಾಶ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ದವರು. ನಾವು ಉದ್ಘಾಟನೆ ಮಾಡಿದ್ದೇವೆ ಮೇಲೆ ಅವ್ರ ಜಾಗದಲ್ಲಿ. ಕಾರಣಾಂತರಗಳಿಂದ ಅದು ನಡೆದಿಲ್ಲ. ಅಂದರೆ ವಯಸ್ಸಾದ ಮೇಲೆ ಪಾಪ ನಡೆದಿರಲ್ಲ, ವಯಸ್ಸಾದ ಮೇಲೆ ಯಾವಾಗ ಕೆಲವೊಂದು ರೂಪಾಯಿ ಮಕ್ಕಳ ಒಪ್ಪಿಕೊಳ್ಳಬೇಕು. ಎಲ್ಲೆಲ್ಲಿ ಹೋಗಿ ಪಾಪ ಇರಬಾರ್ದು, ಅವರು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನೆಲೆ ಸಿಗಲ್ಲ ತಿಳ್ಕೊಂಡು ಅವ್ರ ಅವ್ರ ಉದ್ದೇಶ ಕಾಣ್ತದೆ. ಒಂದು ಅವರು ಕೊನೆಯ ಗಳಿಗೆಯಲ್ಲಿ ಆರಾಮಾಗಿ ಜನಕ್ಕೆ ಮಾಡಿದ್ರಪ್ಪ. ಹೀಗಾಗಿ ವಯಸ್ಸಿಗಿರ್ತಕ್ಕಂಥವ್ರನ್ನ ಚೆನ್ನಾಗಿ ಒಪ್ಪಬೇಕು ಅನ್ನುವಂಥ ಉದ್ದೇಶ ಕೂಡ ಅವರಿತ್ತು. ಇಂತಹ ಶಾಂತಪ್ಪನ ಮಿರ್ಜಿಯವರು ಗೊತ್ತಿಲ್ಲ ಅಂದರೂ ಕೂಡ ಅವ್ರ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಯುದ್ಧವನ್ನು ಆಚರಣೆ ಮಾಡೋದು ಭಾಳ ಜನ ಹೋದವ್ರದ ಮಾಡ್ತು ಅಂದರೆ ಏನು ಕಾರಣ ಅಂದರೆ ತಮಗಾಗಿ ಬದುಕಿಲ್ಲ, ಸಮಾಜಕ್ಕೆ ಬದುಕಿದವರನ್ನ ಹೋದು ನೆನಪಿಸ್ಕೊತಾರ. ಅಂದರೆ ನಮಗಾಗಿ ಬದುಕಿದವರು ನಮ್ಮನ್ನು ನಿವೃತ್ತ ಕಟ್ಟ ನಡೆಸ್ತಾರೆ, ವಾದ ಮರೆತು ಬಿಡ್ತಾರೆ. ಯಾರು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಯಾರು ಬದುಕ್ತಾರೆ ಅವರನ್ನು ಹೋದು ನೆನೆಸ್ತಾರೆ. ಅದಕ್ಕಾಗಿಯೇ ದೇವತಾ ಮನುಷ್ಯರು ಅಂದರು ಸುರೇಶ್ ಗರ್ಭೋಡಿ ಅವರು. ಮನುಷ್ಯರು ನಾಲ್ಕು ಪ್ರಕಾರ ಅಂತ, ಕಲ್ಲು ಮನುಷ್ಯರು, ಮರ ಮನುಷ್ಯರು, ಮನುಷ್ಯ ಮನುಷ್ಯರು, ದೇವತಾ ಮನುಷ್ಯರು ಅಂತ. ಕೆಲವೊಂದು ಕಲ್ಲಂಗಿರ್ತಾರೆ, ಕಲ್ಲಂಗಂದ್ರೆ ನಾವು ಕಲ್ಲನ್ನು ಕೆತ್ತಿದ ಮೇಲೆ ಅದು ಮೂರ್ತಿ ಆಗ್ತದೆ, ಹಂಗತಕ್ಕ ಅದು ಮೂರ್ತಿ ಆಗೋದಿಲ್ಲ. ಭಾಳಷ್ಟು ಕಷ್ಟಪಟ್ಟ ಮೇಲೆ ಅವರು ಚಲೋ ಆಗ್ತಾರೆ, ಹಂಗತ್ರ ಆಗೋದೇ. ಆಮೇಲೆ ಮರ ಮನುಷ್ಯರು, ಮರ ದೊಡ್ಡದಾದ ಹಣ್ಣು ಹೂ ಕೊಡ್ತದೆ, ಎತ್ತ ಕಾಲ ಕಷ್ಟಪಡಬೇಕು. ಮನುಷ್ಯ ಮನುಷ್ಯರು, ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಹೋಗಿಬಿಡ್ತಾರೆ, ಏನೂ ಮಾಡೋಂಗೇ ಇಲ್ಲ. ಆದರೆ ಮನುಷ್ಯನ ಹುಟ್ಟಿ ಸಮಾಜಕ್ಕಾಗಿ ಏನು ತಮ್ಮನ್ನು ತಪ್ಪಿಸ್ಕೊಂಡಾರಲ್ಲ ಅವರು ದೇವತಾ ಮನುಷ್ಯನಾಗ್ತಾರೆ ಅಂತಕ್ಕಂಥದ್ದು ಹೇಳಿದರು ಅವರು. ಹೀಗಾಗಿ ಶಾಂತಪ್ಪನವರು ಬಹಳಷ್ಟು ಕೆಲಸ ಮಾಡಿದಂಥವ್ರು. ಅವರು ಪ್ರತಿ ವರ್ಷ ಭಾದ್ರಪದ ಮಾಸದೊಳಗೆ ಹಳೇ ಬಸ್ತಿ ಒಳಗೆ, ಏನು ಬಸ್ತಿ ಅದು ಊರೊಳಗೆ, ಅಲ್ಲಿ ದಶಲಕ್ಷಣ ಪರ್ವ ಅಂತ ನಡೆಸ್ತಿದ್ದು. ನಾನು ಕೂಡ ಒಂದು ಜನ್ಮಸ್ಥಳ ಹೋಗಿದ್ದೇನೆ. ಅಂದರೆ ಈ ಧಾರ್ಮಿಕವಾಗಿ ಕೂಡ ಇಷ್ಟೆಲ್ಲ ಕೆಲಸದ ಮಧ್ಯದಲ್ಲಿ ಬ್ಯಾಂಕು, ಇವತ್ತು ನೋಡಿ ಎಷ್ಟು ಬ್ಯಾಂಕ್, ಹದಿಮೂರು ಬ್ಯಾಂಕ್ಗಳನ್ನು ಮಾಡಿದ್ರು ಕೂಡ ಇಷ್ಟೆಲ್ಲ ಜಂಜಾಟದಲ್ಲಿದ್ದರೂ ಈ ಭಾದ್ರಪದ ಮಾಸದಲ್ಲಿ ದಶಲಕ್ಷಣ ಪರ್ವ ನಡೀತದೆ. ಆ ದಶಲಕ್ಷ ಪರ್ವನ ದಿವಸ ಹೋಗಿ ಕೂತ್ಕೊಂಡು ಅವರಿಗೆ ಉಪದೇಶ ಮಾಡ್ತಕ್ಕಂಥದ್ದು, ಒಬ್ಬರು ಉಪನ್ಯಾಸ ಕರೆಸಿ ಜನರಿಗೆಲ್ಲ ಆ ದಶಲಕ್ಷಗಳು ಯಾವುದು ಅವರ ವಿಶ್ ಮಹತ್ವ ನಿರ್ಮಿಸಿಕೊಡ್ತಕ್ಕಂಥ ಕೆಲಸವನ್ನು ಶಾಂತಪ್ಪನವರು ಮಾಡ್ತಿದ್ರು. ಅದು ಈಗ ನಡೀತಿದ್ದು ನನಗೆ ಗೊತ್ತಿಲ್ಲ. ಆದರೆ ಆವಾಗ ಮಾತ್ರ ಇದ್ದಾಗ ಪ್ರತಿ ವರ್ಷ ಅಲ್ಲಿ ಹಳೆ ಬಸ್ತಿ ಒಳಗೆ ಅಲ್ಲಿ ನಡೀತಿತ್ತು ಅಂತಕ್ಕಂಥದ್ದು. ಅವ್ರ ಜೊತೆಗೆ ಒಬ್ಬರು ಇರ್ತಿದ್ರು, ಅವ್ರ ಮುಡಿಗೆಗಳಿಗೆ ಅಮರನಾಥ್ ಬಸರ್ಗಿ, ಮಹೇಶ್ ಲಡಗೆ, ಮಹಾವೀರ್ ಮಿರಜೆ, ಪ್ರಧಾನ ವ್ಯವಸ್ಥಾಪಕರಾದ ಕೆಎನ್ ಕುಮಾರ್, ಲೆಕ್ಕಾಧಿಕಾರಿ ರಾಜು ವಂದೂರೆ, ಗಜಲಕ್ಷ್ಮಿ ಮಿತ್ರ ಮಂಡಳಿಯ ಅಧ್ಯಕ್ಷ ಗಿರೀಶ್ ಕೋಳಿ, ಅಪ್ಟೆಕ್ ಮುಖ್ಯಸ್ಥ ಉದಯ್ ಪಾಟೀಲ್, ಪವನ್ ಚೌಧರಿ, ರಾಜು ಬೋರ್ಗಾಂವೆ, ಲಕ್ಷ್ಮಣ್ ಮಾಳಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಅಪ್ಟೆಕ್ ಕಂಪ್ಯೂಟರ್ ಸಂಸ್ಥೆಯ ಮುಖ್ಯಸ್ಥ ಉದಯ್ ಪಾಟೀಲ್ ನಿರೂಪಿಸಿದರು. ಶಾಂತಪ್ಪನ ಮಿರ್ಜಿಯವರ 104ನೇ ಜನ್ಮದಿನೋತ್ಸವದಾಗ ಹಂಗಾಗಿ ಆಗಮಿಸಿದ ಎಲ್ಲರಿಗೂ ಸ್ವಾಗತ. ಈ ಜನ್ಮದಿನ ಆಚರಣೆ ಮಾಡೋದಂದ್ರೆ ಬರೀ ಅವರ ಆಚರಣೆ ಮಾಡೋದ್ರಿಂದ ಏನು ನಾವು ಸಾಧನೆ ಮಾಡೋದಿಲ್ಲ,
ಅವರು ಕೊಟ್ಟ ಅವರು ಹಾಕಿ ಕೊಟ್ಟ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ನಾವು ಜನದಿನ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತೈತಿ. ಅವರು ಸಾಕಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಶುಗರ್ ಚಿಕ್ಕೋಡಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ, ಅವರೇ ಸಂಸ್ಥಾಪಕರು ಅವರು. ಅದೇ ರೀತಿ ನಮ್ಮ ಶತಪನ ಮಿರ್ಜಿ ಅರ್ಬನ್ ಬ್ಯಾಂಕ್, ಆಮೇಲೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ, ಮಹಿಳಾ ಕೋಆಪರೇಟಿವ್ ಸೊಸೈಟಿ, ಇಂಥ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಅವು ಯಾವ ಸಂಸ್ಥೆಗಳ ಇಲ್ಲಿವರೆಗೆ ಅವ್ರು ಕಟ್ಟಿದಾರಲ್ಲ, ಎಲ್ಲ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅವ್ರು ಕೊಟ್ಟ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಸನ್ಮಾರ್ಗದಲ್ಲಿ ಅವರು ಯಾರು ಅನುಯಾಯಿಗಳದ್ದು ಅವರಂತೆಯೇ ಇರ್ತಿದ್ರು. ಅವ್ರು ಯಾರು ನಿಸ್ವಾರ್ಥದಿಂದ ಕೆಲಸ ಮಾಡಲಿಲ್ಲ ಅಂಥವ್ರನ್ನ ಆರಿಸ್ತಿದ್ರು. ನಾವಾದ್ರೆ ಬಿ ಈಗೇನು ನಿರ್ದೇಶಕ ಮಂಡಳಿ, ನಮ್ಮ ಸಂತಪ್ಪನ ಮಿರ್ಜಿ ನಿರ್ದೇಶಕ ಮಂಡಳಿ ಏನು ಸದಸ್ಯರಲ್ಲ, ನಾವಾದ್ರೂ ಅವರಂತೆಯೇ ಅವ್ರು ಏನು ಹಾಕಿಬಿಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ, ಇನ್ನು ಮುಂದೂ ಸಹ ನಡೀತೇವಂತ ಈ ತಮ್ಮೆಲ್ಲರ ಮುಂದೆ ಹೇಳಿಕೆ ಇಚ್ಛೆಪಡ್ತೀವಿ. ಮತ್ತು ಅವ್ರು ಯಾವಾಗಲೂ ಸಮಾಜದ ಬಗ್ಗೆ ಬಹಳ ಕಳಕಳಿ ಮಾಡ್ತಿದ್ರು. ಯಾಕಂದ್ರೆ ಸದಸ್ಯರ ಬಗ್ಗೆ ಆಗಲಿ ಗ್ರಾಹಕರ ಬಗ್ಗೆ ಆಗಲಿ ಅವರ ಬರೇ ಅದರ ಬದಲೇ ಚಿಂತನೆ ಮಾಡ್ತಿದ್ರು. ಏನಾದರೂ ನಾವು ಈಗ ನಾವು ಲೋನ್ ಕೊಟ್ಟರೆ ಅವರು ಅಭಿವೃದ್ಧಿ ಆಗಿದ್ದಿಲ್ಲ ಅಂತ ಅವ್ರು ನೋಡ್ಕೊಂಬಾ ಅಂತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರು ಹೇಳ್ತಿದ್ರು. ಇದಕ್ಕೆ ಕಾರಣ ಏನಂದ್ರೆ ಬರೀ ಲೋನ್ ತೊಗೊಂಡ್ರೆ ಆಗಲಿಲ್ಲ, ಅವರು ಏನಾದರೂ ಅವರು ಡೆವಲಪ್ಮೆಂಟ್ ಆಗಿದೆ ಅಂತ ಪರೀಕ್ಷೆ ಮಾಡಬೇಕು. ಅವ್ರು ಸಾಲ ತೊಗೊಂಡು ಅಭಿವೃದ್ಧಿ ಹೊಂದಿದ್ರೆ ಮಾತ್ರ ನಾವು ಏನಾದ್ರೂ ಸಾರ್ಥಕ ಮಾಡಿದಂಗೆ ಆಗ್ತಿತ್ತು. ಇಂಥ ಅವ್ರು ಒಳ್ಳೆ ವಿಚಾರ ಇಟ್ಕೊಂಡರು. ಅಂಥ ವ್ಯಕ್ತಿ ನಮ್ಮ ದೇವರ ಸ್ವರೂಪ ಅಂದ್ರೂ ತಪ್ಪ, ದೇವತಾ ಮನುಷ್ಯ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗೆಲ್ಲ ಸ್ವಾರ್ಥ ತುಂಬಿದ ಜಗತ್ತು. ಈಗ ತನ್ನ ಕುಟುಂಬ ಬಿಟ್ಟು ಬೇರೆದ್ದೇನು ವಿಚಾರ ಮಾಡೋಂಗಿಲ್ಲ, ತಾ ಬೆಳಬೇಕು ತನ್ನ ಕುಟುಂಬ ಬೆಳಬೇಕಂತ ವಿಚಾರ ಮಾಡ್ತಾರೆ. ಅವ್ರು ಯಾವಾಗಲೂ ಸಮಾಜ ನಮ್ಮ ಬಂದು ಪಬ್ಲಿಕ್ ಬಂದು ಜನರ ಬಗ್ಗೆ ಬಹಳ ಕಾಳಜಿ ಮಾಡ್ತಿರಂತ ನನ್ನ ಮನಸ್ಸಿಗೆ. ಯಾಕಂದ್ರೆ ನಾ ಯಾವಾಗ ಬಂದಾಗ ಅದನ್ನೇ ಹೇಳ್ತಿದ್ರು ಅವ್ರು, ಅದನ್ನ ಮಾಡಬೇಕು ಇದನ್ನ ಮಾಡಬೇಕು, ಕಸ್ಟಮರ್ ಬಂದಲ್ಲಿ ಎಲ್ಲರೂ ಕಾಳಜಿ ಮಾಡ್ರಿ, ಸದಸ್ಯರ ಬಗ್ಗೆ ಕಾಳಜಿ ಮಾಡಿ, ಇದನ್ನ ಬಿಟ್ಟು ಬೇರೆ ಬೇರೆ ವಿಷಯನ ಹೇಳ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ನಮ್ಮಲ್ಲಿ ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ. ಅವರ ಬರೀ ನಾವು ಆಚರಣೆ ಮಾಡೋದು ಬೇಡ, ಅವ್ರ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಅನುಸರಿಸ್ಕೊಂಡು ಹೋಗೋಣ. ಅವ್ರು ಏನು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದಾರಲ್ಲ, ಅದು ಅವ್ರ ಹೆಸರು ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ, ನಮ್ಮ ರಾಜ್ಯದಂತ ಶಾಖೆಗಳನ್ನ ಹೊಂದ್ಲಿ, ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ, ಅವ್ರ ನಮ್ಮ ದೇಶದ ಅಭಿವೃದ್ಧಿಗೆ ಅವ್ರ ಕೊಟ್ಟ ಭಾಗದಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ. ನಮಸ್ಕಾರಗಳು. ಉಪಸ್ಥಿತರಿರುವ ಎಲ್ಲರಿಗೂ ಸವಿನಯ ವಂದನೆಗಳು. ಇವತ್ತು ನಮ್ಮ ಶಂತಪ್ಪಣ್ಣ ಅವ್ರ ಬಗ್ಗೆ ಅವ್ರು ಏನಿದ್ರು ಏನಿದ್ದು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ನಮ್ಮೊಳಗೆ ಹೇಳೋದಿತ್ತಿಲ್ಲ, ಯಾರು ಹೊಸದಾಗಿಲ್ಲ, ಎಲ್ಲರಿಗೂ ಗೊತ್ತಿದ್ದದ್ದೇ ಇದೆ. ನಮ್ಮ ಅದನ್ನು ಮತ್ತೊಮ್ಮೆ ರಿಪೀಟ್ ಮಾಡಿದಂಗೆ ಆಗ್ತದೆ ಅಷ್ಟೇ. ನಾ ಅದನ್ನು ಯಾವುದಕ್ಕೂ ಹೋಗೋದಿಲ್ಲ, ನಾನು ನಿಮ್ಮ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇವತ್ತು ಏನಾಗಿದೆಪ್ಪ ಅಂದ್ರೆ ಶಂತಪ್ಪಣ್ಣವ್ರ ಕಾರ್ಯಕ್ರಮ ಇವತ್ತು ತ್ರಿವೇಣಿ ಸಂಗಮ ಆದಂಗಾಗಿದೆ. ಹೆಂಗಪ್ಪ ಅಂತಂದ್ರೆ ಶ್ರಾವಣ ಮಾಸು ಅದ, ಚತುರ್ಮಾಸು ಅದ, ಮತ್ತು ಇವತ್ತು ರವಿವಾರನೂ ಅದ. ಅದಕ್ಕೆ ಇವತ್ತು ಭಾಳ ಮಹತ್ವದ ತ್ರಿವೇಣಿ ಸಂಗಮ ಆಗಿದೆ ಅಂದ್ರೆ ಏನು ತಪ್ಪಾಗಲ್ಲ. ಮತ್ತು ಕಾರಣಾಂತರಗಳಿಂದ ಏನೋ ಕೊರೋನಾ ಅಥವಾ ಮತ್ತಾವುದೋ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಸ್ವಲ್ಪ ಎಲ್ಲಿಯೋ ವ್ಯತ್ಯಯ ಉಂಟಾಗಿತ್ತು. ಇವತ್ತು ಅದಕ್ಕೆ ಗಜಾನನ ಮಂಡಳದವರಾಗಲಿ ನೀವೆಲ್ಲ ಆಗಿ ಅದಕ್ಕೊಂದು ಚಾಲನೆ ನೀಡಿದಿರಿ, ಅದಕ್ಕೆ ತಾವೆಲ್ಲರೂ ಕೃತಜ್ಞರಿದಂತೆ ಈ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಇದಕ್ಕೆ ಮೊದಲು ಗ್ಯಾರೇಜ್ ಅಂತಿದ್ದೆ, ಅದಕ್ಕೆ ಒಬ್ಬರು ಹಿರಿಯರು ನನಗೆ ಬಂದ ಇದಕ್ಕೆ ಗ್ಯಾರೇಜ್ ಯಾಕಂತೀರಿ ಸರಿ ಅನಿಸೋದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಗ್ಯಾರೇಜ್ ಅಂದರೆ ಏನು, ಯಾವೊಂದು ವಸ್ತು ಇದಾಗಿರ್ತಕ್ಕಲ್ಲ ಅದನ್ನು ರಿಪೇರಿ ಮಾಡೋದಕ್ಕೆ ಗ್ಯಾರೇಜ್ ಅಂತಾರೋ ಅದಕ್ಕೆ ಸಕಾರಾತ್ಮಕ ತಗೋರಿ ಅಂತ ಹೇಳೋಣ. ಇರಲಿ ಬರೋಬರಿ ಐತೆ ಅಂತ ಹೇಳಿ ಅವ್ರು ಒಪ್ಪಿದ್ರು. ಅದಕ್ಕೆ ಅದು ಈ ಸಂದರ್ಭದೊಳಗೆ ನನಗೆ ನೆನಪಿಗೆ ಬಂತು. ಆಮೇಲೆ ಇವತ್ತಿನ ಈ ಸ್ಥಾನ ಈ ನಮ್ಮ ಇವು ಸಂಸ್ಥಾನಗಳು ಮಠಗಳನ್ನ ಶಕ್ತಿ ಕೇಂದ್ರಗಳಂತ, ಅದರ ಪ್ರಕಾರ ಈ ಸ್ಥಾನ ಒಂದು ಕಾಲಕ್ಕೆ ಮಹಾನ್ ಶಕ್ತಿ ಕೇಂದ್ರ ಆಗಿತ್ತು. ಈ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದ ಸ್ಥಾನ ಅದ. ಅದಕ್ಕೆ ಇದಕ್ಕೆ ಮರುಚಾಲನೆ ಸಿಗಬೇಕು, ಅದಕ್ಕೆ ನೀವು ಎಲ್ಲರೂ ಸರ್ಕಾರ ಪ್ರಯತ್ನಗಳನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಮೂರು ಅಂಕಿ ಇವತ್ತು ಬಹಳ ಮಹತ್ವದ, ಯಾಕಂದ್ರೆ ಈ ಮೂರು ಜನರ ಕೂಡಿ ನೀವು ಬ್ಯಾಂಕಿನವರು ಅವರ ಗಜಾನನ ಮಂಡಳದವರು ಮತ್ತು ಇವರ ಕೂಡಿ ಇವತ್ತು ಮೂರು ಸಂಗಮವಾಗಿ ಕಾರ್ಯಕ್ರಮ ಮರುಚಾಲನೆ ನೀಡಿದ್ದೀರಿ, ಅದಕ್ಕೆ ಎಲ್ಲರೂ ಕೃತಜ್ಞರಿದ್ದೀರಿ. ಎರಡನೇದಾಗಿ ಈ ಲಿಂಗಾಯತ ವೀರಶೈವ ಸಮಾಜದವರು ಮೂರು ವಿಭೂತಿ ಹಚ್ತಾರೆ, ಅದಕ್ಕೂ ಒಂದು ಏನಾದ್ರೆ ಮಹತ್ವ ಅದ. ಅದರ ಪ್ರಕಾರ ಜೈನ ಧರ್ಮದೊಳಗೆ ರತ್ನತ್ರಯ ಅಂತ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅಂಥವ್ರು ಯಾರು ಇರ್ತಾರೋ ಅವ್ರು ಶ್ರೇಷ್ಠ ಇದ್ದವರಿಗೆ
ಶ್ರಾವಕ ಉತ್ತಮ ಶ್ರಾವಕರ ಅಂತಾರೆ ಅವರಿಗೆ ಉತ್ತಮ ಶರಣರ ಅಂತಾರೆ ಅದೇ ಪ್ರಕಾರ ಈ ಸರ್ಕಾರ ಬ್ಯಾಂಕ್ ಅಂದ್ರೆ ಮೂರು ಜನರಿಂದ ನಡೆಯುತ್ತದೆ ಒಂದು ಸದಸ್ಯರು ಗ್ರಾಹಕರು ಎರಡನೇದಾಗಿ ಸಿಬ್ಬಂದಿಯವರು ಮೂರನೇದಾಗಿ ಆಡಳಿತ ಮಂಡಳಿಗಳು ಈ ತ್ರಿಕೂಟದಿಂದ ಈ ಸರ್ಕಾರ ಸಂಸ್ಥೆ ನಡೆಯುತ್ತದೆ ಮತ್ತೆ ಅವರೊಳಗೆ ಸಮನ್ವಯ ಮತ್ತು ಸರ್ಕಾರ ಇದ್ದರೆ ಸರ್ಕಾರ ಉಳಿತದ ಮತ್ತು ಬೆಳಿತದ ಅಂತ ಈ ಸಂದರ್ಭದೊಳಗೆ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ಹೇಳ್ಕೊಳ್ತೇನೆ ಜೋಗ ಮಹಾ ದೊಡ್ಡ ಜೋಗ ಮಾಡ್ಯಾರ ತಂದೆ ತಾಯಿ ಸಂಭಾಳಿಸಬೇಕು ಹೊರಗೆ ಇರಬಾರದು ಈಗ ಆದಷ್ಟು ಪ್ರೇಮಲಿ ಇರಬೇಕು ಆಮೇಲೆ ಕೆಲವೊಂದು ಸಮಯದಲ್ಲಿ ಏನಾಗ್ತೈತೆ ಮಕ್ಕಳು ತಂದೆ ತಾಯಿನ ಗ್ಯಾರೇಜ್ ತೆಗಿಡ್ತಾರೆ ಅಂತ ಅರ್ಥ ಅದಕ್ಕೆ ಸಂತಾಪಣ್ಣ ಮಿರ್ಜಿಗೆ ಗ್ಯಾರೇಜ್ ತೆಗಿದೇನು ಅಂಜಿಕೆ ಇಲ್ಲ ಅಂತ ಈಗಾಗಲೇ ಗ್ಯಾರೇಜ್ ತೆಗೆದಿರ್ತಾವೆ